ಇನ್ನು ಪಟ್ಟಣಗೆರೆ ಶೆಡ್ ಅಲ್ಲಿ ರೇಣುಕಾ ಸ್ವಾಮಿಗೆ ನರಕ ದರ್ಶನವನ್ನ ಮಾಡಿಸಿದೆ ಈ ಡಿ ಗ್ಯಾಂಗ್. ಚಾರ್ಜ್ ಶೀಟ್ ಅಲ್ಲಿ ಪವಿತ್ರ ಆತ್ಮಾತೋಪದ ಬಗ್ಗೆ ಕೂಡ ಉಲ್ಲೇಖವನ್ನ ಮಾಡಲಾಗಿದೆ. ದರ್ಶನ್ ರೇಣುಕಾ ಸ್ವಾಮಿ ಮೇಲೆ ತೀವ್ರ ರೀತಿಯಲ್ಲಿ ಹಲ್ಲೆ ಮಾಡ್ತಾರಲ್ಲ, ಆತನನ್ನ ನೋಡ್ತಾ ಇದ್ದಂಗೆ ಎದೆಗೆ ಒದಿಯೋದು, ಮರ್ಮಾಂಗಕ್ಕೆ ಒದಿಯೋದು, ಇಂಥದ್ದೆಲ್ಲ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಕೆಟ್ಟದಾಗಿ ಪವಿತ್ರ ಆತನನ್ನ ನಿಂದಿಸಿದ್ದಾಳೆ. ಮಗನೇ, ನೀನ್ ನನ್ ರೇಟ್ ಕೇಳ್ತೀಯ, ನೀನ್ ನನ್ನ ಸಾಕ್ತೀಯ ಅಂತ ಹೇಳಿ ಹೇಳಿ ಪವಿತ್ರ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆಯನ್ನ ಮಾಡಿದ್ದಾಳೆ. ಪ್ರೈವೇಟ್ ಪಾರ್ಟ್ ಆ ಫೋಟೋ ನೀನ್ ಕಳಿಸಿ ಬಾ ಅಂತ ಕರಿತೀಯ ಅಂತಾನು ಕೂಡ ಆತನನ್ನ ನಿಂದಿಸಿದ್ದಾಳೆ. ಆತ ಮಾಡಿದ್ದು ತಪ್ಪು ಇಲ್ಲ ಅಂತ ಹೇಳಲ್ಲ, ಬುದ್ಧಿ ಹೇಳಿ ಕಳಿಸ್ಬೋದಾಗಿತ್ತು, ಅದನ್ನು ಮಾಡಲಿಲ್ಲ. ಆಕ್ರೋಶ ಸಹಜವಾಗಿ ಬರುತ್ತೆ ಇಂಥದ್ದೆಲ್ಲ ಯಾರಾದರೂ ಮೆಸೇಜ್ಗಳು ಮಾಡಿದಾಗ, ಫೋಟೋಗಳನ್ನು ಕಳಿಸಿದಾಗ. ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋ ಮೆಚುರಿಟಿ ಇರಬೇಕಾಗಿತ್ತು ಇವ್ರುಗಳಿಗೆ. ಆತ ಕೇಳ್ಕೊಳ್ತಾನೆ, ಮೇಡಮ್ ತಪ್ಪಾಯಿತು, ಹೌದು ನಾನು ಮಾಡಿದ ತಪ್ಪು, ನನಗೆ ಕ್ಷಮಿಸ್ಬಿಡಿ ಅಂತ ಪರಿಪುರಿಯಾಗಿ ಆತ ಕೈ ಮುಗಿದು ಬೀಳ್ಕೊಡ್ತಾನೆ. ಕಾಲಿಗೆ ಬೀಳಿಸೋ ಪ್ರಯತ್ನಗಳಾಗುತ್ತಲ್ಲಿ ದರ್ಶನೇ ಖುದ್ದಾಗಿ ಹೀರೋಯಿಸಂ ತೋರಿಸ್ತಾರೆ. ಏನೋ ನನ್ನ ಹೆಂಡತಿಗೆ ಹಿಂಗೆ ಮೆಸೇಜ್ ಮಾಡ್ತೀಯಾ ನೀನು ಅಂತ ಕೆಟ್ಟ ಕೆಟ್ಟಾಗಿ ಬೈದು ಆಕೆ ಕಾಲಿಗೂ ಕೂಡ ಬೀಳಿಸ್ತಾರೆ. ಅವನು ತಪ್ಪಾಯಿತು ಅಂತ ಕೇಳ್ಕೊಳ್ತಾನೆ, ಆದರೆ ಕರುಣೆ ಇಲ್ಲದ ರೀತಿಯಲ್ಲಿ ಮನಸೋ ಇಚ್ಛೆ ಅವನ ಮೇಲೆ ಹಲ್ಲೆ ಮಾಡಿದ್ದಾರೆ. ಚಪ್ಪಲಿ ತೆಗೆದು ಸ್ವಾಮಿ ಕೆನ್ನೆಗೆ ಪವಿತ್ರ ಹೊಡಿತಾಳೆ. ಅದೇ ಚಪ್ಪಲಿಯನ್ನು ಕಸ್ಕೊಂಡು ದರ್ಶನ್ ಕೂಡ ಸ್ವಾಮಿ ಮೇಲೆ ಹಲ್ಲೆಯನ್ನು ಮಾಡ್ತಾರೆ. ಸ್ವಾಮಿ ಕೂದಲು ಹಿಡಿದು ಪವಿತ್ರ ಕಾಲಿಗೆ ದರ್ಶನ್ ಬೀಳಿಸ್ತಾರೆ. ಹಲ್ಲೆ ಮಾಡ್ತಾ ಇದ್ದ ಪವಿತ್ರಾಳನ್ನು ಕೈ ಹಿಡಿದು ಹಿಂದಕ್ಕೆ ತಳ್ಳಿ ತಾನೇ ಖುದ್ದಾಗಿ ಹಲ್ಲೆಯನ್ನು ಮಾಡಿ ಈ ಗ್ಯಾಂಗ್ ನರಕ ದರ್ಶನ ಮಾಡಿಸಿದೆ ರೇಣುಕಾ ಸ್ವಾಮಿಗೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.